ನಿಜವಾಗಿಯೂ ಈಗ ಪ್ರಕಾಶ ಬಂದದ್ದು. ಯಾವ ಪ್ರಕಾಶ? ಯಾಕೆ ಪ್ರಕಾಶ ಬಂತು ಕೇಳಿದ್ರೆ, ಶತ್ರುಘ್ನ ದೇವರ ಪ್ರಸನ್ನತೆ ಇರುವಾಗ ಪಕ್ಕದಲ್ಲಿದ್ದವರಿಗೆ ಪ್ರಕಾಶ ಬರದೇ ಇರ್ತದ? ಪ್ರಕಾಶ ಬಾರದೆ ಪ್ರಸನ್ನತೆ ಬರುವುದಕ್ಕೆ ಸಾಧ್ಯ ಉಂಟೋ? ಎರಡು ಮೇಳವಿಸಿದ್ರೆ ಮಾತ್ರ ಚಂದ, ಮಾತ್ರ ಚಂದ ಅಲ್ವಾ? ನಮ್ಮ ಸೈನ್ಯದಲ್ಲಿ ಯಾವಾಗಲೂ ಹಿಂದೆ ಇರುವವನು ನೀನು. ಅದರ ಅರ್ಥ ನೀನು ಅಸಮರ್ಥ ಅಂತ ಅಲ್ಲ. ರಾಮ ಮೃತ್ಯನ 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 ಕೊನೆಯ ದಾಸ ಯಾರು ಕೇಳಿದ್ರೆ ನಾನು ಅಂತ ಹೇಳುವ. ಗಮ ಜಯ ಎಂದಿಗೋ ಪರಮ ದುರ್ಘಟ ಗುಲಭವಾಬುದು ಪರಿದೆ ಯೋಚಿಬುದೇತಕ್ಕೆ ಶ್ರೀರಾಮನ ಕಾರುಣ್ಯವನ್ನ ಹೊತ್ತಂತಹ ನಮಗೆ ಹೋದಲ್ಲೆಲ್ಲ ಜಯವೇ ಹೊರತು ಅಪಜಯ ಆಗಲಿಲ್ವಲ್ಲ. ಪರಮ ಯೋಗಿನಿ ಆಡಿದಂತಹ ಮಾತು ಈ ಹೊತ್ತಿನಲ್ಲಿ ಸತ್ಯವೇ ಆಯಿತು. ಮುಂದೊಂದು ಸಂದರ್ಭ ಶಿವ ಶರಣರ ಜೊತೆಯಲ್ಲಿ ಹೋರಾಟ ನಡೆಸಬೇಕಾದಂತಹ ಪ್ರಮೇಯ ಒದಗಿ ಬಂದಿತು ಎನ್ನುವ ಹಾಗೆ ನಮ್ಮ ಕುದುರೆ ಜ್ಯೋತಿರ್ಮಯದ ಪುರವನ್ನು ಸೇರಿದವಾಗ ತೊರೆ ಸುತರಿ ಇರುವರು ಕಟ್ಟಿದ್ರಂತಿ. ವಿಷಯ ತಿಳಿದಂತಹ ವೀರಮಣಿ ಕಾಳಗಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆನ್ನುವಂತಹ ವಿಷಯ ನಮ್ಮಿಂದಲೇ ತಿಳಿಯಿತು. ಓಹೋ, ಈ ಕುರಿತಾಗಿ ಸ್ವಲ್ಪ ನಾನು ಯೋಚಿಸಬೇಕಾಯ್ತಲ್ಲ. ವೀರಮಣಿ ದುಷ್ಟನಲ್ಲ, ಸತ್ಯಸಂಧ ಪರಮ ಧಾರ್ಮಿಕನೂ ಹೌದು. ಯುದ್ಧ ಮಾಡಬೇಕು, ರಕ್ತಪಾತವನ್ನು ನಡೆಸಬೇಕು, ಕಪ್ಪವನ್ನು ಸೂರೆಗೊಳ್ಳಬೇಕೆನ್ನುವ ಶಾಸನೆಯನ್ನು ನಮ್ಮದಲ್ವಲ್ಲ. ರಾಮ ನಮಗೊಂದು ಅವಕಾಶವನ್ನು ಕಲ್ಪಿಸಿದ್ದಾನೆ. ಧಾರ್ಮಿಕನೇ ಹೌದು ಅಂತ ಆದರೆ ಸಂಧಾನವನ್ನು ನಡೆಸಿಯಾದರೂ ಕಪ್ಪವನ್ನು ಸಂಗ್ರಹಿಸಬಹುದು ಎನ್ನುವ ಹಾಗೆ ರಾಮನ ಮಾತು ಅಂತ ಹೇಳಿದರೆ ನಮ್ಮ ಪಾಲಿಗೆ ಶಾಸನ ಇದ್ದ ಹಾಗೆ ತಾನೆ. ಸಂಧಾನಕ್ಕೆ ನಾ ಯಾರನ್ನು ಕಳುಹಿಸಿಕೊಡುವುದು? ಜ್ಞಾನಿ ಆಗಿರಬೇಕು. ಶಿವ ಶರಣನಲ್ಲಿ ರಾಮನ ವಿಷಯವನ್ನು ತಿಳಿಸಬೇಕು ಅಂತಾದರೆ ರಾಮನನ್ನ ಚೆನ್ನಾಗಿ ಬಲ್ಲವನೇ ಆಗಿರಬೇಕು. ಇದ್ದಾನಲ್ಲ ನಮ್ಮ ಸೇನೆಯಲ್ಲೊಬ್ಬ ಹನುಮಂತ. ಸರಿ ಹನುಮಂತ, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ ಕಪ್ಪವನೀಯ ಬೇಕೆನ್ನುತ್ತಾ
ಕೃಪನಡನರುಗು ತುರಗವ ಬಿಟ್ಟು ಕಪ್ಪವ ನೀಯಬೇಕೆಂದು ಮರುತ ಸುತ ಬಾ ಚತುರ ನೀನಗೆ ಪ್ರಕಾಶ ಬಂದದ್ದು ಯಾವ ಪ್ರಕಾಶ? ಯಾಕೆ ಪ್ರಕಾಶ ಬಂತು ಕೇಳಿದ್ರೆ, ಶತ್ರುಘ್ನ ದೇವರ ಪ್ರಸನ್ನತೆ ಇರುವಾಗ ಪಕ್ಕದಲ್ಲಿದ್ದವರಿಗೆ ಪ್ರಕಾಶ ಬರದೇ ಇರ್ತದ? ಪ್ರಕಾಶ ಬಾರದೆ ಪ್ರಸನ್ನತೆ ಬರುವುದಕ್ಕೆ ಸಾಧ್ಯ ಉಂಟೋ? ಎರಡು ಮೇಳವಿಸಿದ್ರೆ ಮಾತ್ರ ಚಂದ ಅಲ್ವಾ? ನಮ್ಮ ಸೈನ್ಯದಲ್ಲಿ ಯಾವಾಗಲೂ ಹಿಂದೆ ಇರುವವನು ನೀನು, ಅದರರ್ಥ ನೀನು ಅಸಮರ್ಥ ಅಂತ ಅಲ್ಲ. ರಾಮ ಮೃತ್ಯನ ಕೊನೆಯ ದಾಸ ಯಾರು ಕೇಳಿದ್ರೆ ನಾನು ಅಂತ ಹೇಳುವ ಆ ಕಾರಣದಿಂದಲೇ ಅಲ್ವಿ. ನಾನು ತನ್ನನ್ನ ಕಾಣಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ಅಲ್ಲ, ಆ ಹುಚ್ಚು ನಿನ್ನಲ್ಲಿಲ್ಲದೆ ಇದ್ದದ್ರಿಂದ ನಿನ್ನನ್ನ ಬರ ಸೆಳೆದೆ, ಬಿಗಿಯಾಗಿ ಅಪ್ಪಿಕೊಂಡೆ. ಯಾಕಾಗಿ ನಿನ್ನನ್ನು ಅಪ್ಪಿದ್ರೆ ನನಗೆ ರಾಮನನ್ನೇ ಅಪ್ಪಿದಷ್ಟು ಸಂತೋಷ ಆಗುತ್ತದೆ. ನನಗೆ ನಿಮ್ಮನ್ನಪ್ಪಿದ್ರೆ ನಿಮ್ಮಲ್ಲಿ ರಾಮನನ್ನು ನಾನು ಕಾಣ್ತೇನೆ. ರಾಮನನ್ನು ಅಪ್ಪಿಕೊಳ್ಳುವ ಭಾಗ್ಯ ನನಗಿಲ್ಲ, ಅದು ನಿನಗುಂಟು. ರಾಮನ ಒಡ ಹುಟ್ಟಿದ ತಮ್ಮನಾಗುವ ಯೋಗ ನಿಮಗುಂಟು, ಅದು ನನಗಿಲ್ಲ. ಹನುಮಂತ, ಬಹುಶಃ ರಾಮನ ಆಲಿಂಗದ ಸುಖ ಸಿಕ್ಕಿದ್ದು ಯಾರಿಗೆ ಕೇಳಿದ್ರೆ? ಅದು ಇಬ್ಬರಿಗೆ ಮಾತ್ರ. ಒಂದು ಅತ್ತಿಗೆ ಆದಂತಹ ಜಾನಕಿಗೆ ಹೊರತುಪಡಿಸಿದ್ರೆ ರಾಮ ಬಂಟನಾದಂತಹ ನಿನಗೆ. ಮರುತ ಸುತ ಬಾರೈ ತೆರಳು ನೀ ಸಂಧಾನಕ್ಕೆ. ನಡೆದಂತಹ ವಿದ್ಯಮಾನಗಳ ಕುರಿತಾಗಿ ನಿನಗೆ ಪ್ರತ್ಯೇಕವಾಗಿ ನಾ ತಿಳಿಸಬೇಕಾದದಿಲ್ವಲ್ಲ. ಶಿವಭಕ್ತನಾದಂತಹ ವೀರಮಣಿ ಈವಾಗಲೇ ನಮ್ಮ ಕುದುರೆಯನ್ನ ಕಟ್ಟಿದ್ದಾನೆ. ಆದರೂ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತದೆ. ವೀರಮಣಿ ಒಬ್ಬ ದುಷ್ಟನಲ್ಲ, ಪರಮ ಸಾತ್ವಿಕನೂ ಹೌದು, ದೈವೀ ಭಕ್ತನೂ ಹೌದು. ಶಿವನ ಸಾನ್ನಿಧ್ಯವನ್ನು ಹೊಂದಿದಂತಹ ಕ್ಷೇತ್ರ ಹೌದು. ಹಾಗಾಗಿ ಇಲ್ಲಿ ರಕ್ತಪಾತ ಸಲ್ಲದು ಎನ್ನುವಂತಹ ಅನಿಸಿಕೆ ನನ್ನದ್ದು. ನಾವು ಬಂದದ್ದು ಅಶ್ವಮೇಧಕ್ಕೆ. ಹೌದು, ಇದು ಜ್ಯೋತಿರ್ಮೇಧ. ಜ್ಯೋತಿ ಎಂದರೆ ಜ್ಞಾನದ ಪ್ರತೀಕವಲ್ಲವೇ? ಖಂಡಿತ. ಜೊತೆಗೆ ಜ್ಞಾನೇಶ್ವರನಾದಂತಹ ಪರಶಿವನ ಸಾನ್ನಿಧ್ಯವಿರುವ ಕ್ಷೇತ್ರ ಅಂತಾದ್ರೆ ಇದನ್ನ ನಾವು ಪರ್ಯಾಯವಾಗಿ ಕೈಲಾಸವೆಂದೇ ತಿಳಿದುಕೊಳ್ಳಬೇಕಾದಂತಹ ಅನಿವಾರ್ಯತೆ ನಮಗುಂಟು. ಅದರಲ್ಲಿಯೂ ಪುರದ ರಕ್ಷಣೆಗಾಗಿ ಶಿವನೇ ಇಲ್ಲಿ ನೆಲೆಯಾಗಿ ನಿಂತಿದ್ದಾನಂತಾದ್ರೆ ಇಲ್ಲಿಗೆ ಬರುವುದು ಒಂದು ಸೌಭಾಗ್ಯ ಅಂತ ನಾವು ಭಾವಿಸಬೇಕ ಬೇಡುವ ಹೇಳು. ಅಶ್ವಮೇಧ ಮಾಡುವಲ್ಲಿ ಪೂರ್ಣಾನುಗ್ರಹವನ್ನ ಮೊದಲಿಗೆ ಮಾಡಿದವ ಯಾರು ಕೇಳಿದ್ರು? ಅದು ಈಶ್ವರ ಅಲ್ವಾ? ಹೌದು. ನಮ್ಮ ಅಶ್ವದ ಮುಖದಲ್ಲಿರುವುದು ಈಶ್ವರ ಅಲ್ವಾ? ಗತಿಯನ್ನ ತೋರಿಸ್ತೇನೆ ಅಂತ ಅಶ್ವದ ಮುಖದಲ್ಲಿ ನಿಂತವನಿದ್ದಾನೆ. ಈಶ್ವರನ ಕ್ಷೇತ್ರಕ್ಕೆ ಈಶ್ವರನ ಗತಿಯಿಂದ ದೃಷ್ಟಿಯನ್ನ ತೋರಿ ನಮ್ಮನ್ನ ಇಲ್ಲಿಯವರೆಗೆ ತಂದು ನಿಲ್ಲಿಸಿದವನಿದ್ದಾನೆ ಅಂತ ತಪ್ಪೇನು? ಯಾಗದ ಉದ್ದೇಶ ಏನು? ನಾವು ಹೊರಡುವುದಾದ್ರೆ ಹೇಗೆ? ನಮ್ಮ ಕಾಲು ಎಳೆದತ್ತ ನಾವು ಹೋಗುವುದಲ್ಲ, ದೈವಿ ಸಂಕಲ್ಪದಿಂದ ಅಶ್ವ ಹೊರಡುತ್ತದೆ, ಅದನ್ನ ನಾವು ಹಿಂಬಾಲಿಸಿಕೊಂಡು ಹೋಗ್ತೇವಂತಾದ್ರೆ ಇಲ್ಲಿಗೆ ಬರುವುದಕ್ಕೂ ದೈವಿ ಸಂಕಲ್ಪ ಎನ್ನುವುದು ಸ್ಪಷ್ಟವಾಯಿತಲ್ಲ. ದೈವಿ ಸಂಕಲ್ಪದಲ್ಲಿ ಪ್ರಧಾನವಾದದ್ದು ಯಾವುದು ಕೇಳಿದ್ರೆ ಪರಮೇಶ್ವರನ ಅನುಗ್ರಹ. ಹೌದು. ಮೂಲ ಸ್ವರೂಪವನ್ನು ಸೇರಿಕೊಳ್ಳಬೇಕು ಅಂತ ಹೇಳಿದ ಕಾಲಕ್ಕೆ ಅಶ್ವಮೇಧವನ್ನ ಮಾಡಿ ಬ್ರಹ್ಮಹತ್ಯದ ದೋಷದ ಪರಿಹಾರಕ್ಕೆ ಬೇಕಾಗಿ ಇಡಿಯಲ್ಲಿರುವಂತಹ ಎಲ್ಲಾ ಬ್ರಾಹ್ಮಣರಿಗೂ ದಾನ ದಕ್ಷಿಣೆಗಳನ್ನ ಕೊಡಬೇಕು, ತನ್ಮೂಲಕವಾಗಿ ಮೂಲವನ್ನು ಸೇರಬೇಕು ಎನ್ನುವಂತ ಉದ್ದೇಶದಿಂದಲೇ ಅಶ್ವಮೇಧವನ್ನ ಕೈಗೊಂಡವನಿದ್ದಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ ಅಲ್ವಾ ಹನುಮಂತ? ಸಂಧಾನಕ್ಕೆ ನಿನ್ನನ್ನೇ ನಾ ಆಯ್ಕೆ ಮಾಡಿಕೊಂಡದ್ದು ಯಾಕಾಗಿ? ನನ್ನ ಭಾಗ್ಯ. ರಾಮನ ಕುರಿತಾಗಿ ಚೆನ್ನಾಗಿ ನೀ ತಿಳಿದವನು, ರಾಮನ ಜೊತೆಯಲ್ಲಿಯೇ ಇದ್ದು. ರಾಮ ಪರ್ವತದೋಪಾದಿಯಲ್ಲಾದ್ರೆ ಅಣುವಿನಷ್ಟು ಅವನ ಕುರಿತಾಗಿ ತಿಳಿದವನ. ಸಾಕು. ನೀ ತಿಳಿದದ್ದೆಷ್ಟು ಏನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ಹನುಮಂತ. ನನಗೆ ಬಹಳ ತಿಳಿದಿದೆ ಅಂತ ಹೇಳುವುದಿಲ್ಲ, ನನಗೆ ತಿಳಿದದ್ದು ಉಳಿದವರಿಗೆ ತಿಳಿಯುವ ಹಾಗೆ ನಾನು ಹೇಳ್ತೇನೆ. ನಾನೇ ರಾಮನಂತ ಆಗುತ್ತೇನೆ ಅಂತ ಹೇಳಿದ್ರೆ ಅದು ಉತ್ತಟತನ ಆದೀತು. ರಾಮನ ಆದರ್ಶವನ್ನಾದ್ರೂ ಸ್ವಲ್ಪವಾದ್ರೂ ಬದುಕಿನಲ್ಲಿ ಅಳವಡಿಸಿಕೊಂಡು ಬರ್ತೇನೆ ಅಂತ ಹೇಳಿದ್ರೆ ಅದು ನಮ್ಮ ಸೌಜನ್ಯ ಅಂತ ಆಗುತ್ತದೆ. ಸ್ವಾರ್ಥರಹಿತವಾದಂತ ಬದುಕೇ ರಾಮನದ್ದಲ್ವ? ಅಲ್ವೋ. ತನ್ನ ಹೆಂಡತಿಯನ್ನ ಅಪಹರಿಸಿದಂತಹ ದುಷ್ಟನಾದಂತಹ ರಾವಣನಿಗಾದ್ರೂ ಕ್ಷಮೆ ಕೊಡುವುದಕ್ಕೆ ಮುಂದಾಗಿದ್ದಾನೆ, ಅಂಗದ ಸಂಧಾನ ಮಾಡುವುದು ಮೂಲಕವಾಗಿ. ಹಾಗಾಗಿ ಸಾಯುವ ಕಾಲಕ್ಕೆ ವಾಲಿಗೂ ಅದನ್ನೇ ಹೇಳಿದ್ದಲ್ವ.
ನೀನು ಬದುಕುವ ಆಸೆ ನಿನಗುಂಟು ಅಂತಾದ್ರೆ ನೋಯದ ಹಾಗೆ ಬಾಣವನ್ನು ಹಿಂತರಿ ತೆಗೆಯುತ್ತೇನೆ ಅಂತ. ಹಾಗಾದ್ರೆ ಅವ ಒಬ್ಬ ಕರುಣಾಮಯ ಎನ್ನುವುದು ಸ್ಪಷ್ಟವೇ ಹೌದು. ಲೋಕದಲ್ಲಿ ಕೊಲ್ಲುವವ ದಡ್ಡವನಲ್ಲ, ಕೊಲ್ಲುವವನಿಗಿಂತ ಕಾಯುವವನೂ ಶ್ರೇಷ್ಠ ಅಂತ ತೋರಿಸಿಕೊಂಡ. ನಿಜವಾಗಿಯೂ ಕಾಯುವವನೇ ಶ್ರೇಷ್ಠ, ಅದು ಯಾರು ಕೇಳಿದ್ರೆ ನಮ್ಮ ರಾಮ. ಹಾಗಾಗಿ ವೀರಮಣಿಯ ಜೊತೆಯಲ್ಲಿ ಸಂಧಾನವನ್ನ ಮಾಡಿಕೊಳ್ಳುವುದೇ ಸೂಕ್ತವಾದದ್ದು. ಚತುರ ನೀನಹೇ, ಯುದ್ಧಕ್ಕಾದ್ರೆ ತೋಳಿನಲ್ಲಿ ಬಲಬೇಕು, ಸಂಧಾನಕ್ಕಾಗಲ್ಲ ನಾಲಿಗೆಯಲ್ಲಿ ಬಲಬೇಕು. ಶುದ್ಧ ವ್ಯಾಕರಣ ನಿನ್ನದು, ಮಾತೇ ಇಲ್ಲ. ಯಾಕೆ ಹೇಳು, ಸೂರ್ಯನಲ್ಲಿಯೇ ವ್ಯಾಕರಣ ಅಭ್ಯಾಸವನ್ನ ಮಾಡಿದವನು ನೀನು. ಹಾಗಾಗಿ ಅಲ್ಲಿವರೆಗಾಗಿ ಹೋಗು, ರಾಮನ ವಿಷಯವನ್ನ ಚೆನ್ನಾಗಿ ಆ ವೀರಮಣಿಗೆ ತಿಳಿಸು, ಅದಕ್ಕೆ ಒಪ್ಪಿ ಹಯವನ್ನ ಆ ವೀರಮಣಿ ಬಿಟ್ಟರೆ ಆಯಿತು. ಬಿಡದೆ ರಾಮನನ್ನ ಚೆನ್ನಾಗಿ ತಿಳಿದು ಅವನೇ ಒಪ್ಪಿ ಕಪ್ಪ ಕಾಣಿಕೆಯನ್ನ ಕೊಟ್ಟು ಕುದುರೆಯನ್ನ ಬಿಡಿಸಿದ್ರೆ ನಮಗೂ ಸಂತೋಷ, ಅವನಿಗೂ ಕ್ಷೇಮ. ಅದಲ್ಲ ಅಂತಾದ್ರೆ ಯುದ್ಧವೇ ಬದ್ಧ ಎನ್ನುವ ಹಾಗೆ ಅವ ಸಾರಿದ್ದಾನಂತಾದ್ರೆ ಸೇನಾ ಸಹಿತ ಒಂದು ಮಿತ್ರ ಸುತರನ್ನ ನೀನು ಶೈಮಿನಿಯಲ್ಲಿ ಕಾಣಬೇಕಾದೀತು ಎನ್ನುವ ಹಾಗೆ ಎಚ್ಚರಿಕೆಯ ಕಡೆಗಟ್ಟಿಯನ್ನು ಕೊಟ್ಟಿವ. ಹೋಗು ಈ ಕಾರ್ಯಕ್ಕೆ ಶತ್ರುಘ್ನ ದೇವ ನನ್ನನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾನೆ ಕೇಳಿದ್ರೆ, ಇಂದಿನ ವೀರಮಣಿಯ ಪರಿಸ್ಥಿತಿ ಹಿಂದಿನ ಹನುಮನಂತಾಗಬಾರದು ಎನ್ನುವಂತಹ ಉದ್ದೇಶದಿಂದ. ಯಾಕೆ ಕೇಳಿದ್ರೆ, ಹಿಂದೊಂದು ಸಂದರ್ಭದಲ್ಲಿ ಜ್ಞಾನಿಗಳನ್ನು ನಾನು ದೂಷಿದ್ದ ಕಾಲಕ್ಕೆ, ಶಾಪಗ್ರಸ್ತನಾಗಿ ಪಾಪದ ಕೂಪದಲ್ಲಿ ಬಿದ್ದು ತೊಳಲಾಡುವ ಕಾಲಕ್ಕೆ ಮಾತೆ ತೋರಿದ ಮಾರ್ಗದಂತೆ ಪಂಪಾ ಸರೋವರದಲ್ಲಿ ರಾಮನನ್ನು ಕಂಡು ಒಂದು ಪ್ರಮಾಣದಲ್ಲಿ ಜೀವನದಲ್ಲಿ ಚೈತನ್ಯವನ್ನು ಹೊಂದಿ ರಾಮಸೇವಕನಾಗಿ ರಾಮದಾಸನಾಗಿ ಕಾಲವನ್ನು ಕಳೆಯುತ್ತಾ ಇದ್ದದ್ದೇನೋ ಸತ್ಯ. ಹಾಗಾದ್ರೆ ಜ್ಞಾನಿಯಾದಂಥ ವೀರಮಣಿಯ ಬದುಕಿನಲ್ಲಿ ಅಜ್ಞಾನದ ಪರ ಎನ್ನುವುದು ಸೋಕಬಾರದು ಅಂತಾದ್ರೆ ನಾನೇ ಹೋಗಬೇಕು ಎನ್ನುವುದು ಶತ್ರುಘ್ನ ದೇವರ ಅಪ್ಪಣೆ ಅಂತಾದ್ರೆ ಅಸ್ತು ಎನ್ನುವುದಾಗಿ ಹೇಳಿದ್ದೇನೆ. ಆ ಕಡೆಗೆ ಸಾಕ್ತೇನೆ. ಶತ್ರುಘ್ನ ದೇವರಿಂದ ಅಪ್ಪಣೆಯನ್ನು ಪಡೆದು ವೀರಮಣಿ ಆಸ್ಥಾನವನ್ನ ಪ್ರವೇಶ ಮಾಡಿದವನಾನಿದ್ದೇನೆ. ಅಬ್ಬಬ್ಬಾ, ಎಂತಹ ಸಭೆ! ವಿದ್ವಜ್ಜನ ಪರಿವೇಷಿತವಾದಂತಹ ಸಭೆ ಎನ್ನುವುದರಲ್ಲಿ ಎರಡು ಮಾತುಗಳಿಲ್ಲ. ಅಷ್ಟ ಮಂತ್ರಿಗಳಿಂದ ಒಡಗೂಡಿದಂತಹ ಸಭೆ, ಸಪ್ತಾಂಗ ಪರಿವೇಷಿತವಾದಂತಹ ಸಭೆ, ಸೂಜಿ ಬಿದ್ದರೂ ಸಪ್ಪಳವಾಗುವಂತಹ ಸಭೆ, ಸಭ್ಯರು ಸೇರಿರುವಂತಹ ಸಭೆ. ಇಂತಹ ಸಭೆಯ ಸಮ್ಮುಖದಲ್ಲಿ ಎತ್ತರವಾದಂತಹ ಪೀಠದಲ್ಲಿ ವೀರಮಣಿ ವಿರಾಜಮಾನನಾಗಿ ಕುಳಿತವನಿದ್ದಾನೆ. ಅವನ ಎಡಬಲದಲ್ಲಿ ಅವನಿಬ್ಬರು ಮಕ್ಕಳು ಇದ್ದಾರೆ. ಹಾಗಾದ್ರೆ ಇಲ್ಲಿವರೆಗೆ ನಾನು ಬಂದಿದ್ದೇನೆ ಎನ್ನುವುದು ಉಳಿದವರಿಗೆ ತಿಳಿಯುವುದಕ್ಕೆ ಬೇಕಾಗಿ ಸ್ಪಷ್ಟವಾಗಿ ರಾಮನಾಮವನ್ನು ಉಚ್ಚರಿಸುತ್ತಾ ಒಳಪ್ರವೇಶ ಮಾಡಿದವ ನಾನು. ನಾನು ಬಂದರೂ ಯಾರೂ ನನ್ನನ್ನು ಮಾತಾಡಿಸುವುದಕ್ಕೆ ಮುಂದಾಗುವುದಿಲ್ಲ. ಯಾಕೆ? ತರುಚರನು ಇವನೆನ್ನು ತಲ್ಲಿ, ತರುಚರನು ಇವನೆನ್ನು ತಲ್ಲಿ, ಮನ್ನಿಸದೆ ಇರಲು ಬಾಲಾಸನದಲ್ಲಿ, ಮನ್ನಿಸದೆ ಇರಲು ಬಾಲಾಸನದಲ್ಲಿ, ಧರಣಿ ಬಾಲನ ಎದಿರಳು ಮನ್ನಿದ ಮರುತಾತ್ಮಬಾಮುದಳು. ಹಾಗಾದ್ರೆ ಬಂದಂತ ನನ್ನನ್ನು ಯಾರು ಗಮನಿಸುತ್ತಿಲ್ಲ, ಯಾರು ಮಾತನಾಡುತ್ತಿಲ್ಲ, ಯಾಕೆ ಅಂತ ನಾನು ಗಮನಿಸಿದ್ರೆ ಕಾಡಿನಲ್ಲಿ ಶಾಖೋಪ ಶಾಖೆಯಿಂದ ಹಾರುವಂತಹ ಸಾಮಾನ್ಯ ಧನುಚರ ಇವನು ಎನ್ನುವುದಾಗಿ ಉಳಿದವರು ಗಮನಿಸದಿದ್ರೆ ನನ್ನ ರಾಮಕಾರ್ಯವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಅಗತ್ಯತೆಗಳು ನನ್ನನ್ನು ಕಾಡ್ತಾ ಉಂಟು. ಹಾಗಾಗಿ ನಾನಾಗಿ ಹೋಗಿ ಅವರಲ್ಲಿ ಮಾತನಾಡಿಸುವುದಲ್ಲ, ಅವರ ಗಮನವನ್ನು ನನ್ನ ಕಡೆಗೆ ಸೆಳೆದುಕೊಳ್ಳಬೇಕು ಅಂತಾದರೆ ನಾನು ರಾಮನ ಬಾಲ ಅಲ್ಲ, ರಾಮನಿಗೂ ನಾನು ಬಾಲನಿದ್ದೇನೆ. ರಾಮನಾಮ ಆಡಿದ ಕ್ಷಣ ನನ್ನ ಬಾಲವೆನ್ನುವುದು ಬೆಳೆಯುವುದಕ್ಕೆ ಮುಂದಾಗ್ತದೆ. ರಾಮನಾಮದ ಬಲುವಿನಿಂದ ನನ್ನ ಬಾಲವನ್ನು ಬೆಳೆಸಿ ವೀರಮಣಿಯ ಗಮನವನ್ನು ಸೆಳೆಯುವುದಕ್ಕೆ ಬೇಕಾಗಿ ಅವನ ವಿಷ್ಟರದ ಸಮೀಪದಲ್ಲಿ ಬಾಲವನ್ನು ಸುರುಟಿಕ್ಕಿ ಕುಳಿತು
ಮನ ವಿಕ್ರಮಗಳು. ಆಶ್ಚರ್ಯ ಬರುವ ಆಶ್ಚರ್ಯ, ವಿದ್ವ ಜನರನ್ನ ಸೇರಿದ ಸಭೆಯ ಬಗ್ಗೆದಲ್ಲಿ ಒಮ್ಮಿಂದೊಮ್ಮೆಲೆ ಎಲ್ಲಿಂದಲೋ ಬಂದಂತ ಒಂದು ಮರ್ಕಟ ಮರದಿಂದ ಮರಕ್ಕೆ ಹಾರಿ ಕೊಳೆತ ಹಣ್ಣನ್ನ ಗಳಿತ ಹಣ್ಣನ್ನ ತಿಂದು ಬದುಕನ್ನ ಸಾಗಿಸುವಂತಹ ಸಾಮಾನ್ಯ ಒಂದು ಮಂಗ ಸಭೆಯ ಮೌಲ್ಯವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಇದಕ್ಕೆಲ್ಲ ಗೊತ್ತಾಗುವುದಕ್ಕೆ ಸಾಧ್ಯ. ಈ ಮೂಕ ಪ್ರಾಣಿಯೊಂದು ಸಭೆಯನ್ನು ಪ್ರವೇಶಿಸುವ ಮೂಲಕವಾಗಿ ತನ್ನದ್ದಾದಂಥ ಚೇಷ್ಟೆಯನ್ನು ಇಲ್ಲಿ ಮುಂದುವರಿಸುತ್ತಾ ಇದೆ ಎಂಬುದಕ್ಕೆ ಅನುಮಾನ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಮ್ಮ ತಂದೆಯವರಾದ ವೀರಮಣಿ ಆ ಸ್ಥಾನದಲ್ಲಿ ಸಿಂಹ ವಿಚಾರದಲ್ಲಿ ರಾರು ರಚಿಸುವಂತಹ ಕಾಲಕ್ಕೆ ಸಾಮಾನ್ಯ ಒಂದು ಮಂಗವನ್ನು ಈ ರೀತಿಯಾಗಿ ತನ್ನದ್ದಾದಂಥ ಬಾಲವನ್ನು ಸುರುಳಿ ಸುರುಳಿಯಾಗಿ ಮಾಡಿಕೊಂಡು ಆಸನ ಎಂಬ ಹಾಗೆ ಭಾವಿಸಿಕೊಂಡು ಕುಳಿತುಕೊಳ್ತದೆ ಅಂತ ಆದ್ರೆ ಇದರ ಅರ್ಥ ಏನು? ಕೆಲವಷ್ಟು ಮಂದಿಗಳಿಗೆ ಹಾಗೆ, ಮನುಷ್ಯರಂತಲ್ಲ ಕೆಲವು ಪ್ರಾಣಿಗಳಿಗೂ ಹಾಗೆ, ತಾವು ಮಾಡಿದ್ದ ಸರಿ ಎಂಬ ಹಾಗೆ ಯೋಚನೆ ಮಾಡಿಕೊಂಡು ಕಾಲವನ್ನು ಕಳೆಯುವಂಥ ವ್ಯಕ್ತಿಗಳು ಕೆಲವಷ್ಟು ಪ್ರಾಣಿಗಳು ಇರ್ತವೆ. ಅದರಲ್ಲ ಇದು ಒಂದು ಅಂತ ಇವತ್ತು ನನಗೆ ಗೊತ್ತಾಯಿತು. ಹೇಗೆ ಕುಳಿತುಕೊಂಡಿದೆ, ತನ್ನ ಬಾಲವನ್ನು ಸುರುಳಿ ಸುರುಳಿಯಾಗಿ ಮಾಡಿಕೊಂಡಿದೆ, ಅದೇ ಚಂದ ಅಂತದ್ದು ಭಾವಿಸಿಕೊಂಡಿದೆ. ನಾವು ತಿಳ್ಕೊಳ್ಳೋದು ಹೇಗೆ ಗೊತ್ತಾ? ತೆಂಗಿನಕಾಯಿಯ ಸಿಪ್ಪೆಯಿಂದ ರಚಿಸಿರುವಂತಹ ಕುರಿ ಹಗ್ಗವನ್ನು ಸುತ್ತಿ 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 ಕೊನೆಗೊಂದು ತೆಂಗಿನಕಾಯಿ ಇಟ್ಟಾಗುಂಟು, ಅದಕ್ಕೆ ಚಂದ ಕಾಣಬಹುದು. ನಮಗದು ಚಂದ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸಭೆಯ ಗೌರವವನ್ನು ಹಾಳು ಮಾಡುತ್ತಾ ಶ್ರೀರಾಮ 14 ಜಗತಿಯಳು, ಶ್ರೀರಾಮ 14 ಜಗತಿಯಳು. ಒಬ್ಬನಿಗೆ ಬಹಳಷ್ಟು ಮದ ಬರುವುದಕ್ಕೆ ಸಾಧ್ಯ ಉಂಟು. ರೂಪಮದ, ವಿದ್ಯಮದ, ಅನ್ನದ ಮದ, ಹಣದ ಮದ, ಅಧಿಕಾರದ ಮದ, ಅಷ್ಟೂ ಮದವನ್ನು ತುಂಬಿಕೊಂಡವರು ನೀವಿದ್ದೀರಿ. ಅಲ್ಲದೇ ಇದ್ರೆ ಬಂದಂತ ನನ್ನನ್ನು ಗಮನಿಸದೇ ಇದ್ದದ್ದು ನಿಮ್ಮ ಮದತನ, ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವುದು ನಿನ್ನ ಮದತನ. 14 ಲೋಕದಲ್ಲಿ ಶ್ರೇಷ್ಠತೆಯನ್ನು ಪಡೆದಿರುವಂತಹ ಶ್ರೀರಾಮಚಂದ್ರನ ಯೋಗ್ಯತನ ಅರ್ಥವಿಸಿಕೊಳ್ಳದೆ ಅವನ ಮಖದ ಅಶ್ವವನ್ನು ಕಟ್ಟಿ ಬರಿದ ಕದನಕ್ಕೆ ಕಾರಣರಾದವರು ಮದ ಮುಖರು ನಾವಲ್ಲ. ಬಚ್ಚಬಾಯಿ